ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ಎರಡು ವಿಡಿಯೋದು ವಿಡಿಯೋಗಳಲ್ಲಿ ನಾವು ಸಿಂಧೂಬಲಿಯ ನಾಗರಿಕತೆಯ ಬಗ್ಗೆ ಸವಿವರವಾಗಿ ತಿಳಿದುಕೊಂಡಿದ್ದೆವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವಿಷಯದ ಮೇಲೆ ಹಿಂದೆ ಕೇಳಲಾದ ಮತ್ತು ಮುಂದೆ ಕೇಳಬಹುದಾದಂಥ ಕೆಲವೊಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರಿ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಆರಂಭಿಸೋಣ ಸಿಂಧೂ ಬಯಲಿನ ನಾಗರಿಕತೆ ಯಾವ ರೀತಿಯ ನಾಗರಿಕತೆಯಾಗಿತ್ತು ಇದು ನಗರ ನಾಗರಿಕತೆಯಾಗಿತ್ತು ಭಾರತೀಯ ನಾಗರಿಕತೆಯ ತೊಟ್ಟಿಲು ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಸಿಂಧೂ ನದಿಯನ್ನು ಸಿಂಧೂ ಜನರು ಯಾವ ಯುಗಕ್ಕೆ ಸೇರಿದವರಾಗಿದ್ದರು ಕಂಚಿನ ಯುಗಕ್ಕೆ ಸಿಂಧೂ ಬಯಲಿನ ನಾಗರಿಕತೆಯ ಕಾಲ ಯಾವುದು ಕ್ರಿಸ್ತಪೂರ್ವದ ಎರಡು ಸಾವಿರದ ಐದುನೂರರಿಂದ ಸಾವಿರದ ಏಳ್ನೂರ ಐವತ್ತು ಅರಪ್ಪ ಸಂಸ್ಕೃತಿಯ ಬಗ್ಗೆ ಇಡೀ ಜಗತ್ತಿಗೆ ಮೊದಲು ಪರಿಚಯಿಸಿದವರು ಯಾರು ಸರ್ ಜಾನ್ ಮಾರ್ಷಲ್ ಜಗತ್ತಿಗೆ ಮೊದಲು ಹತ್ತಿಯನ್ನು ಪರಿಚಯಿಸಿದವರು ಯಾರು ಸಿಂಧೂ ಜನರು ಮಹಂಜೋದಾರು ನಗರ ಇರುವುದು ಎಲ್ಲಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಖಾನಾ ಜಿಲ್ಲೆಯಲ್ಲಿ ಅರ್ರಪ್ಪ ನಗರ ಎಲ್ಲಿ ಕಂಡುಬರುತ್ತದೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟಿಗೋರಿ ಜಿಲ್ಲೆಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಯಾರು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಹರಪ್ಪ ನಗರವನ್ನು ಮೊದಲು ಪತ್ತೆ ಮಾಡಿದವರು ಯಾರು ದಾಯರಾಮ್ ಸಹನಿ ಸಾವಿರದ ಒಂಬೈನೂರದ ಇಪ್ಪತ್ತೊಂದರಲ್ಲಿ ರಾವಿ ನದಿಯ ದಂಡೆ ಮೇಲಿದೆ ಮಹಂಜೋಧಾರ ಮೊದಲು ಪತ್ತೆ ಮಾಡಿದವರು ಯಾರು ಹಾರ್ಡಿ ಬ್ಯಾನರ್ಜಿ ಸಾವಿರದ ಒಂಬೈನೂರದ ಇಪ್ಪತ್ತೆರಡರಲ್ಲಿ ಸಿಂಧು ನದಿಯ ದಂಡೆ ಮೇಲಿದೆ ಋಗ್ವೇದದ ಕಾಲದಲ್ಲಿ ಯಾವ ನಗರವನ್ನು ಅರೂಪಿಯಾ ಎನ್ನುತ್ತಿದ್ದರು ಅರ್ರಪ್ಪವನ್ನು ಅರ್ರಪ್ಪ ನಾಗರಿಕತೆಯ ಕೋಟೆ ಇಲ್ಲದ ಏಕೈಕ ನಗರ ಯಾವುದು ಚಾನೋದಾರೋ ಸ್ವಾತಂತ್ರ್ಯ ಭಾರತದಲ್ಲಿ ಪತ್ತೆಯಾದಂತಹ ಮೊದಲ ನಗರ ಯಾವುದು ರೂಪಾರ್ ಮಾನವನ ಶವದ ಜೊತೆಗೆ ನಾಯಿಯ ಶವದ ಮೂಳೆಗಳು ದೊರೆತ ಸ್ಥಳ ಯಾವುದು ರೂಪಾರ್ ಲೋತಾಲ್ ನಗರವನ್ನು ಸಂಶೋಧಿಸಿದವರು ಯಾರು ಎಸ್ ಆರ್ ರಾವ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇದು ಭೋಗವಾ ನದಿಯ ದಂಡೆಯ ಮೇಲಿದೆ ಭತ್ತದ ಕುರುಹು ದೊರೆತಿರುವಂತಹ ಅರ್ರಪ್ಪ ಸಂಸ್ಕೃತಿಯ ನೆಲೆಗಳು ಯಾವುವು ಲೋತಾಲ್ ಮತ್ತು ರಂಗಪುರ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯನ್ ವ್ಯಾಲಿ ಸಿವಿಲೈಸೇಷನ್ ಎಂದು ಯಾವ ನೆಲೆಯನ್ನು ಕರೆಯುತ್ತಾರೆ ಲೋತಾಲ್ ಅರ್ರಪ್ಪ ಸಂಸ್ಕೃತಿಯ ಕೃತಕ ಅಡಗುಕಟ್ಟೆಯ ಬಂದರು ಅಂದರೆ ಆರ್ಟಿಫಿಷಿಯಲ್ ಡೋಕಿಯರ್ಡ್ ಎಲ್ಲಿದೆ ಲೋತಾಲ್ ಅರಪ್ಪ ಸಂಸ್ಕೃತಿಯ ಯಾವ ನೆಲೆ ಬೆಂಕಿಯಿಂದ ನಾಶವಾಗಿದೆ ಕೋಡ್ದಜಿ ಕೋಡ್ದಜಿ ಅಥವಾ ಕೊಡಡಜಿ ಅರಪ್ಪ ಸಂಸ್ಕೃತಿಯ ಯಾವ ನೆಲೆಯಲ್ಲಿ ಉತ್ಕೃ ಉತ್ಕೃಷ್ಟವಾದಂತಹ ಬಾರ್ಲಿ ಬೆಳೆ ದೊರೆತಿದೆ ಬನವಾಲಿ ಹರಿಯಾಣ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅರಪ್ಪ ಸಂಸ್ಕೃತಿಯ ಯಾವ ನೆಲೆಯಲ್ಲಿ ಕುದುರೆಯ ಅವಶೇಷಗಳು ದೊರೆತಿವೆ ಸುರ್ಕೋಟೋಡ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಅರಪ್ಪ ಸಂಸ್ಕೃತಿಯ ಯಾವ ನೆಲೆಯಲ್ಲಿ ಅಣೆಕಟ್ಟು ಮತ್ತು ನೀರಾವರಿಗೆ ಸಂಬಂಧಿಸಿದಂಥ ಕುರುಹುಗಳು ಪತ್ತೆಯಾಗಿವೆ ಡೋಲಾವಿರ ಗುಜರಾತ್ನಲ್ಲಿ ಕಂಡುಬರುತ್ತೆ ಇದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಸಿಂಧೂ ಜನರಿಗೆ ಪರಿಚಯವೇ ಇಲ್ಲದಿರುವಂಥ ವಸ್ತುಗಳು ಯಾವ್ಯಾವು ಸಿಂಧೂ ಜನರಿಗೆ ಕಬ್ಬಿಣ ಗೊತ್ತಿರಲಿಲ್ಲ ಕಬ್ಬು ಗೊತ್ತಿರಲಿಲ್ಲ ಮತ್ತು ಕಾಜು ಕೂಡ ಗೊತ್ತಿರಲಿಲ್ಲ ಅದೇ ರೀತಿ ಕುದುರೆ ಪ್ರಾಣಿ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ಒಂದು ಟ್ರಿಕ್ಸ್ ಮೂಲಕ ನೆನ್ಪಿಟ್ಕೋಬೋದು ಅಂದರೆ ತ್ರೀ ಖ ಅಂದರೆ ಕಬ್ಬಿಣ ಕುದುರೆ ಕಬ್ಬು ಈ ಮೂರು ಅವರಿಗೆ ಗೊತ್ತಿರಲಿಲ್ಲ ಸಿಂಧು ಜನರು ವ್ಯಾಪಾರ ವ್ಯವಹಾರಕ್ಕಾಗಿ ಬಳಸ್ತಿದ್ದಂಥ ಪದ್ಧತಿ ಯಾವುದು ಬಾರ್ಟರ್ ಸಿಸ್ಟಮ್ ಅಥವಾ ವಸ್ತು ವಿನಿಮಯ ಪದ್ಧತಿ ಸಿಂಧೂ ಜನರ ಮಣಿ ತಯಾರಿಕೆ ಘಟಕ ಇರುವಂತಹ ಸ್ಥಳ ಯಾವುದು ಚಾನೋದಾರು ಅಥವಾ ಲೋತಲ್ ಅರಪ್ಪ ಸಂಸ್ಕೃತಿಯ ಗ್ರೇಟ್ ಬಾತ್ ಗ್ರೇಟ್ ಗ್ರ್ಯಾನರಿ ಡ್ಯಾನ್ಸಿಂಗ್ ಗರ್ಲ್ ಇವು ದೊರೆತಿರ್ತಕ್ಕಂಥ ಸ್ಥಳ ಯಾವುದು ಯಾವ ಸ್ಥಳದಲ್ಲಿ ಸಿಕ್ಕಿವೆ ಅಂತಂದರೆ ಇದನ್ನು ಕೂಡ ಒಂದು ಕೋಡೋಡ್ ಮೂಲಕ ನೆನ್ಪಿಟ್ಕೋಬೋದು ಏನಂತೇಳಿ ಅಂತಂದ್ರೆ ತ್ರೀ ಜಿ ಅಂದರೆ ಗ್ರೇಟ್ ಬಾತ್ ಗ್ರೇಟ್ ಗ್ರ್ಯಾನರಿ ಮತ್ತು ಗ್ರೇಟ್ ಡ್ಯಾನ್ಸಿಂಗ್ ಗರ್ಲ್ ಅಂದರೆ ಸ್ನಾನದ ಕೊಳ ಮತ್ತು ಅತಿ ದೊಡ್ಡ ಉಗ್ರಹಣ ಮತ್ತು ಹುಡುಗಿ ನೃತ್ಯ ಮಾಡುವಂಥ ಕಂಚಿನ ಪ್ರತಿಮೆ ಇವು ಮೂರು ದೊರೆತಿರ್ತಕ್ಕಂಥ ಸ್ಥಳ ಮೆಹಂಜೋದಾರೋ ಅಲ್ಲಿ ಮೆಹಂಜೋದಾರೋ ಅರ್ರಪ್ಪ ನಗರ ಯೋಜನೆಯ ಏಕೈಕ ದೋಷವೇನು ಅಂದರೆ ಬಾವಿಯ ಪಕ್ಕದಲ್ಲಿ ಚರಂಡಿ ನೀರು ಇತ್ತು ಇದು ಈ ಸಂಸ್ಕೃತಿಯ ಏಕೈಕ ದೋಷ ಸಿಂಧೂ ಜನರ ಪೂಜನೀಯ ದೇವರುಗಳು ಯಾವುವು ಅಂದ್ರೆ ಇವರು ಮಾತೃ ದೇವತೆಯನ್ನು ಪೂಜಿಸುತ್ತಿದ್ದರು ಮತ್ತು ಪಶುಪತಿ ಶಿವನನ್ನು ಕೂಡ ಪೂಜಿಸ್ತಾ ಇದ್ದರು ಆದರೆ ದೇವಸ್ಥಾನಗಳು ಇರಲಿಲ್ಲ ಸಿಂಧು ಜನರ ಪೂಜನೀಯ ಪ್ರಾಣಿ ಯಾವುದು ಯುನಿಕಾರ್ನ್ ಅಥವಾ ಡುಬ್ಬದ ಗುಳಿ ಸಿಂಧು ಜನರ ಲಿಪಿ ಯಾವುದು ಅಂತ ಕೇಳ್ತಾರೆ ಇದೊಂದು ಚಿತ್ರಲಿಪಿ ಪಿಕ್ಟೋಗ್ರಾಫಿಕ್ ಅಂತ ಕರಿತಾರೆ ಮತ್ತು ಇದು ಯಾವ ಶೈಲಿಯಲ್ಲಿತ್ತು ಇತ್ತು ಅಂತಂದ್ರೆ ಬೋಸ್ಟ್ರಾಫೋಡಿಯನ್ ಶೈಲಿಯಲ್ಲಿತ್ತು ಅಂದ್ರೆ ಯಾವ ರೀತಿ ಬರ್ತಿದ್ರಪ್ಪ ಇವರು ಅಂತಂದ್ರೆ ಇದನ್ನ ರೈಟ್ ಟು ಲೆಫ್ಟ್ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಲೆಫ್ಟ್ ಟು ರೈಟ್ ಈ ರೀತಿ ಅವರು ಚಿತ್ರಲಿಪಿಯಲ್ಲಿ ಈ ಬೋಸ್ಟ್ ಆಫ್ ಡನ್ ಶೈಲಿಯಲ್ಲಿ ಅವರು ತಮ್ಮ ಬರವಣಿಗೆಯನ್ನು ಮಾಡ್ತಿದ್ದರು ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೆ ಯಾರೆಲ್ಲ ಈ ವಿಡಿಯೋವನ್ನು ಕೇಳಿದ್ದೀರಿ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಕುರಿತಾಗಿ ಮತ್ತೆ ಬರೋಣ ಅಂತ ಹೇಳುತ್ತಾ ಧನ್ಯವಾದಗಳು